ಶಾಸಕ ಜಮೀರ್ ಅಹಮದ್ ಅವರ ಒಟ್ಟು ಆಸ್ತಿ ಎಷ್ಟು, ಒಟ್ಟು ವೆಚ್ಚ ಎಷ್ಟು? ಎಸಿಬಿ ದಾಳಿ ವೇಳೆ ಜಮೀರ್ ಮನೆಯಲ್ಲಿ ಸಿಕ್ಕಿದ್ದೇನು? ಶಾಸಕ ಜಮೀರ್ ಅಹಮದ್ ಆಸ್ತಿ ಕಂಡು ಎಸಿಬಿ ಅಧಿಕಾರಿಗಳು ದಂಗಾದರು. ಹಾಗಿದ್ರೆ ಒಟ್ಟು ಆಸ್ತಿ ಎಷ್ಟು? ಬರೋಬ್ಬರಿ 87 ಕೋಟಿ ಹೆಚ್ಚುವರಿ ಆಸ್ತಿಯನ್ನು ಹೊಂದಿದ್ದಾರೆ ಜಮೀರ್. ಆದಾಯಕ್ಕೂ ಮೀರಿದ ಆಸ್ತಿ, ಆದಾಯಕ್ಕಿಂತ 2000 ಪಟ್ಟು ಜಾಸ್ತಿ ಆಸ್ತಿ ಹೊಂದಿದ್ದಾರೆ ಜಮೀರ್. ಹಾಗಿದ್ರೆ ಅಸಲಿಗೆ ಜಮೀರ್ ಮನೆಯಲ್ಲಿ ಪತ್ತೆಯಾದಂತಹ ಹಣ ಎಷ್ಟು? ಜಮೀರ್ ಐಷಾರಾಮಿ ಬಂಗಲೆಯ ಅಂದಾಜು ಮೌಲ್ಯ 80 ಕೋಟಿ. 20 ಗುಂಟೆ ವಿಸ್ತೀರ್ಣದಲ್ಲಿ ಮನೆ ನಿರ್ಮಾಣ ಆಗಿದೆ. ಬೆಂಗಳೂರಿನ ಬಾಂಬೆ ಬಜಾರ್ ರಸ್ತೆಯಲ್ಲಿರುವಂತಹ ಜಮೀರ್ ಅರಮನೆ, ಆ ಮನೆಯ ನಿರ್ಮಾಣಕ್ಕೆ ಶ್ವೇತ ಗ್ರಾನೈಟ್, ಇಟಾಲಿಯನ್ ಮಾರ್ಬಲ್ಸ್ ಬಳಕೆಯಾಗಿದೆ. ಅವೇ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಇನ್ನು ಜಮೀರ್ ಅಹಮದ್ ಮನೆಗೆ ಸ್ಯಾಂಡ್ವಿಚ್ ಗಾಜುಗಳ ಬಳಕೆಯಾಗಿದೆ. ಸಂಪೂರ್ಣ ಮನೆಗೆ ಟೀಕ್ವುಡ್ನಲ್ಲಿ ಮಾಡಿರುವಂತಹ ಕಿಟಕಿ ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಮನೆಯ ತುಂಬಾ ವೈಭವೋಪೇತ ಸೀಲಿಂಗ್ ಲೈಟ್ಗಳ ಬಳಕೆಯಾಗಿದೆ. ಅದು ಮನೆಯಲ್ಲ, ಅರಮನೆನೇ. 20 ಗುಂಟೆ ವಿಸ್ತೀರ್ಣದಲ್ಲಿ ನಿರ್ಮಾಣವಾದಂತಹ ಮನೆ, 10 ಗುಂಟೆಯಲ್ಲಿ ಮನೆ ಗಾರ್ಡನ್ ನಿರ್ಮಾಣ ಮಾಡಿದ್ದಾರೆ. ಸುಮಾರು ಅಂದಾಜು 80 ಕೋಟಿ ಮೌಲ್ಯದ ಮನೆ. ಪ್ರಸ್ತುತ ಜಾಗದ ಮೌಲ್ಯನೇ 15 ಕೋಟಿ ರೂಪಾಯಿ. ಮನೆ ನಿರ್ಮಾಣಕ್ಕೆ ವೈಟ್ ಗ್ರಾನೈಟ್ ಬಳಕೆಯಾಗಿದೆ. ಸಂಪೂರ್ಣ ಅರೇಬಿಕ್ ಶೈಲಿಯಲ್ಲಿ ಆ ಮನೆಯನ್ನ ನಿರ್ಮಿಸಲಾಗಿದೆ. ಇಟಾಲಿಯನ್ ಮಾರ್ಬಲ್ಸ್ ಬಳಸಿದ್ದಾರೆ. ಅದೇ 5 ಕೋಟಿ ವೆಚ್ಚ. ಸ್ಯಾಂಡ್ವಿಚ್ ಗಾಜುಗಳ ಬಳಕೆಯಾಗಿದೆ. ಎಲ್ಲವೂ ವೆರಿ ಎಕ್ಸ್ಪೆನ್ಸಿವ್. ಟೀಕ್ವುಡ್ ಕಿಟಕಿ ಬಾಗಿಲುಗಳ ಅಳವಡಿಕೆಯಾಗಿದೆ. ಆ ಸೀಲಿಂಗ್ ಲೈಟ್ಗಳೇನಿದೆ ಅವು ಕೂಡ ಆ ಮನೆಯ ಶ್ರೀಮಂತಿಕೆ ಎಷ್ಟು ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ. ಎಸಿ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ. ನಮ್ಮ ರಿಪೋರ್ಟರ್ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಜಮೀರ್ಗೆ ಮತ್ತಷ್ಟು ಎಸಿಬಿ ಸಂಕಷ್ಟನ? ಈಗ ನೋಟಿಸ್ ಜಾರಿಯಾಗಿದೆ, ಈಗ ಏನೇನು ಪತ್ತೆಯಾಗಿತ್ತು, ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಜಮೀರ್ ಪಾಲಿಗೆ? ಪ್ರತಿಮಾ, ಈಗಾಗಲೇ ಏನು ಎಸಿಬಿ ಅಧಿಕಾರಿಗಳು ಏನು ಜಮೀರ್ ಮನೆ ಮೇಲೆ ದಾಳಿ ನಡೆಸಿ ದಾಳಿಯಲ್ಲಿ ಒಂದಷ್ಟು ಮೌಲ್ಯಯುತವಾದಂತಹ ಇದು ಆಸ್ತಿಯನ್ನ ಪತ್ತೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದಾಗ ಏನು ಜಮೀರ್ ಮನೆಯಲ್ಲಿ ಸಿಕ್ಕಂತಹ ಆಸ್ತಿ ಲೆಕ್ಕಾಚಾರಗಳು, ಅಂದ್ರೆ ಇಡಿ ಒಂದು ನೋಟಿಸ್ ಕೊಟ್ಟಿರುತ್ತೆ, ಇಡಿ ಆಧಾರದ ಮೇರೆಗೆ ಒಂದು ಎಸಿಬಿ ದಾಳಿಯನ್ನ ಮಾಡಿರುತ್ತೆ. ಇದರಲ್ಲಿ ಒಟ್ಟು 74 ಕೋಟಿ ಏನು ಅವರ ಒಟ್ಟು ಆಸ್ತಿ ಮೌಲ್ಯ ಇದ್ರೆ 4 ಕೋಟಿಗೂ ಅಧಿಕ ಏನು ಆದಾಯ ಬರ್ತಾ ಇತ್ತು. ಇದರ ಜೊತೆಯಲ್ಲೇ ಕೂಡ ಏನು 17 ಕೋಟಿ ವೆಚ್ಚ ಬರ್ತಾ ಇತ್ತು. ಇದನ್ನ ಹೊರತುಪಡಿಸಿದಾಗ 87 ಕೋಟಿ ಹಾಗೂ ಅಧಿಕ ಏನು ಆಸ್ತಿ, ಅಕ್ರಮ ಆಸ್ತಿ ಪತ್ತೆ ಆಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿರಲಿಲ್ಲ ಅನ್ನೋದು ಇಡಿ ಒಂದು ಏನು ದೂರನ್ನ ನೀಡಿತ್ತು. ಇದೇ ದೂರಿನ ಆಧಾರದ ಮೇರೆಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕೊಂಡಂತ ಎಸಿಬಿ ಅಧಿಕಾರಿಗಳು ದಾಳಿನ ನಡೆಸ್ತಾರೆ. ದಾಳಿಯಲ್ಲಿ ಐಷಾರಾಮಿ ಮನೆ ಜೊತೆಗೆ ಏನು 2 ಫ್ಲಾಟ್ಗಳಿದೆ, ಆ ಒಂದು 2 ಫ್ಲಾಟ್ಗಳು ಜೊತೆಗೆ ಏನು ನ್ಯಾಷನಲ್ ಟ್ರಾವೆಲ್ಸ್ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದಾಖಲೆಗಳನ್ನ ಕೂಡ ವಶಪಡಿಸಿಕೊಳ್ಳಲಾಗಿದೆ. ಪ್ರಮುಖವಾಗಿ ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ 80 ಕೋಟಿಗೂ ಅಧಿಕವಾಗಿ ಒಂದು ಮನೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಹಣವನ್ನ ಏನು ವ್ಯಯ ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನ ಕೇಳ್ತಾರೆ. ಅಂದ್ರೆ ಪ್ರಮುಖವಾಗಿ ಅದು ಏನು 20 ಗುಂಟೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಏನು ಮನೆ, 10 ಗುಂಟೆಯಲ್ಲೇ ಮನೆ ನಿರ್ಮಾಣ ಆಗಿದೆ, 10 ಗುಂಟೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡ್ಕೊಳ್ಳಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಮನೆಯನ್ನ ಅರಬಿಕ್ ಶೈಲಿಯಲ್ಲಿ ಕಟ್ಟಲಾಗಿದೆ. ಜೊತೆಗೆ ಮನೆಯ ಒಳಭಾಗದಲ್ಲಿ ಇರ್ತಕ್ಕಂಥ ಗ್ರಾನೈಟ್ ಅನ್ನ ನೋಡಿ ಎಸಿಬಿ ಅಧಿಕಾರಿಗಳು ಶಾಕ್ ಆಗ್ತಾರೆ. ಯಾಕಂದ್ರೆ ಅದು ಹೈ ಎಂಡ್ ಕ್ವಾಲಿಟಿಯ ಗ್ರಾನೈಟ್ ಗಳನ್ನ ಹಾಕಿರ್ತಕ್ಕಂಥದ್ದು, ಇಟಾಲಿಯನ್ ಮಾರ್ಬಲ್ ಆಗಿರ್ತಕ್ಕಂಥದ್ದು, ಜೊತೆಗೆ ಒಳಗೆ ಸೀಲಿಂಗ್ ಫ್ಯಾನ್ ನ ಲೈಟಿಂಗ್ಸ್ ಗಳು ಅಂದ್ರೆ ಡಿಸೈನ್ ಐಷಾರಾಮಿ ಲೈಟಿಂಗ್ಸ್ ಗಳೇನಿದೆ, ಆ ಒಂದು ಲೈಟಿಂಗ್ಸ್ ಗಳು 100,000 ಹೆಚ್ಚು ಬೆಲೆ ಬಾಳ್ತಕ್ಕಂಥ ಲೈಟಿಂಗ್ಸ್ ಗಳಾಗಿದೆ. ಇದರ ಜೊತೆಯಲ್ಲೇ ಕೂಡ ಇನ್ನ ಮನೆಯಲ್ಲಿರ್ತಕ್ಕಂಥ ಟೀ ಕುಡ್ ಇರ್ಬೋದು, ಜೊತೆಗೆ ಏನು ಒಳಭಾಗದಲ್ಲಿರ್ತಕ್ಕಂಥ ಕುರ್ಚಿಗಳಿರ್ಬೋದು, ಇದೆಲ್ಲವೂ ಕೂಡ ಬಹಳಷ್ಟು ಕಾಸ್ಟ್ಲಿಯೆಸ್ಟ್ ಥಿಂಗ್ಸ್ ಗಳಾಗಿದೆ. ಅದಕ್ಕೆಲ್ಲದಕ್ಕೂ ಕೂಡ ಮೌಲ್ಯವನ್ನ ಕಟ್ಟಲಿಕ್ಕೆ ಮುಂದಾಗಿದ್ರು, ಅಂದ್ರೆ ದಾಳಿಯಲ್ಲೇ ಆ ಮೌಲ್ಯವನ್ನ ಕಟ್ಟಲಿಕ್ಕೆ ಮುಂದಾಗಿದ್ರು. ಆದ್ರೆ
ಯಾವಾಗ ಅಲ್ಲಿ ಏನು ತತ್ಕ್ಷಣ ಮೌಲ್ಯನ ಕಟ್ಟಲಿಕ್ಕೆ ಆಗೋದಿಲ್ಲ, ಆಗ ಜಮೀರ್ಗೆ ಒಂದು ಮಾಹಿತಿಯನ್ನು ನೀಡೋಗ್ತಾರೆ, ನಾವು ಕರೆದಾಗ ನೀವು ಬರಬೇಕು ಅನ್ನೋದನ್ನ ಹೇಳೋಗ್ತಾರೆ. ಇದೇ ಹಿನ್ನೆಲೆಯಲ್ಲಿ ಜಮೀರ್ಗೆ ಏನು ನಿನ್ನೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಡಿವೈಎಸ್ಪಿ ರವಿಶಂಕರ್, ಅಂದ್ರೆ ನಮ್ಗೆ ಈ ಒಂದು ನಿಮ್ಮ ಮನೆಯ ಮೌಲ್ಯಕ್ಕೆ ಸಂಬಂಧಪಟ್ಟಂತೆ ನೀವು ನಮಗೆ ದಾಖಲೆಗಳನ್ನ ಒದಗಿಸಬೇಕು, ಜೊತೆಗೆ ನಮಗೊಂದಷ್ಟು ಮಾಹಿತಿಗಳನ್ನ ಕೊಡಬೇಕು, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಏನು. ಜೊತೆಗೆ ಪ್ರಮುಖವಾಗಿ ಇಲ್ಲಿ ನೋಡೋದಾದಾಗ ಕೊರೋನಾ ಸಂಕಷ್ಟ ಕಾಲದಲ್ಲಿ, ಅಂದ್ರೆ 2 ವರ್ಷ ಕೊರೋನಾ ಸಂಕಷ್ಟ ಕಾಲದಲ್ಲಿ ಆತರ ಅಂದ್ರೆ ಜಮೀರ್ಗೆ ಸಂಬಂಧಪಟ್ಟಂತ ನ್ಯಾಷನಲ್ ಟ್ರಾವೆಲ್ಸ್ ಕಂಪ್ಲೀಟ್ ಆಗಿ ಬಂದಾಗಿದ್ವು, ಎಲ್ಲಾ ಬಸ್ಗಳು ಶೆಡ್ ಗಳಲ್ಲಿ ನಿಂತಿದ್ವು. ಇಷ್ಟಾದ್ರೂ ಕೂಡ ಆತನಿಗೆ ಇನ್ಕಮ್ ಹೇಗ್ ಬಂತು, ಆ ದಿನವೂ ಕೂಡ ಟ್ರಾನ್ಸಾಕ್ಷನ್ ಆಗಿದೆ, ಹಾಗಾಗಿ ಈ ಒಂದು ಹಣ ಎಲ್ಲಿಂದ ಬಂತು, ಇದರ ಮೂಲವನ್ನ ನಮ್ಗೆ ಮೂಲದ ಮಾಹಿತಿಯನ್ನ ಕೊಡಿ ಅನ್ನೋ ನಿಟ್ಟಲ್ಲಿ ಕೂಡ ಈಗಾಗಲೇ ಏನು ಪ್ರಶ್ನೆಗಳನ್ನ ತಯಾರು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ 10 ದಿನಗಳ ಒಳಗಾಗಿ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸ್ ಕೊಡಿದ್ರೆ, ಅಂದ್ರೆ ಬೇರೆಯವ್ರಿಗಾದ್ರೆ ಒಂದು 3 ದಿನಗಳ ಕಾಲ ಕೊಡ್ಲಾಗುತ್ತೆ. ಈ ಏನು ಶಾಸಕ ಆಗಿರುವಂತ ಹಿನ್ನೆಲೆಯಲ್ಲಿ ಆತನಿಗೆ ಒಂದಷ್ಟು ಸಮಯವನ್ನ ಕೊಡುವಂತ ನಿಟ್ಟಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.